ಅಲ್ಲ ಸರ್, ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ತೆಗಿಯೋದಕ್ಕೂ ನೀವೇ ಒಂದು ಅಡಿಪಾಯ ಹಾಕದಂಗೆ ಹಾಕಿದ್ರಿ. ಯಡಿಯೂರಪ್ಪನವ್ರು ಸಿ ಎಮ್ ಆದರು, ಯಡಿಯೂರಪ್ಪನವ್ರನ್ನ ಇಳಿಸೋದಕ್ಕೂ ಕೆಲಸಕ್ಕೆ ನೀವೇ ಅಡಿಪಾಯ ಹಾಕಿದ್ರಿ. ಅದಾದ ಮೇಲೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೂ ನೀವೇ ಅಡಿಪಾಯ ಹಾಕಿದ್ರಿ. ಈಗ ಜೆ ಡಿ ಎಸ್ನಿಂದ ಶಾಸಕರನ್ನು ಕರ್ಕೊಂಬರ್ತೀನಿ ಅಂತಿದ್ದೀರಿ. ಆದರೆ ನೀವು ಬ್ಯಾಕ್ಗ್ರೌಂಡಲ್ಲಿ ಏನೇನು ಆಟ ಆಡ್ತಿದ್ದೀರಿ ಸರ್? ಕರ್ಕೊಂಬರ್ತೀನಿ ಅಂತಲ್ಲ ಸರ್, ಈಗ ನಾನೇನು ಹೇಳ್ತೀನಿ, ಈಗ ನಾನು ಯಾಕೆ ಬಂದೆ ಕಾಂಗ್ರೆಸ್ಗೆ ಅಂದರೆ ಸರ್ಕಾರ ಇದೆ, ನಾನು ಹೋಗಿ 4 ಜನಕ್ಕೆ ಕೆಲಸ ಮಾಡ್ಬೋದು, ಅಭಿವೃದ್ಧಿ ಕೆಲಸ ಮಾಡ್ಬೋದು. ನನಗೆ ಗೊತ್ತು, ನಮ್ಮೂರು ಕೆರೆ, ನಮ್ಮ ಸ್ವಂತ ಊರಲ್ಲಿ ಕೆರೆ ತುಂಬಿಸ್ಲಿಲ್ಲ 6-7 ವರ್ಷದಿಂದ. ನನ್ನ ಸ್ವಂತ ಊರಲ್ಲಿ ಒಂದು ಶೆಟ್ಟಿಕಟ್ಟೆ ಅಂತ ಒಂದು ಕೆರೆ ಇದೆ, ತುಂಬಿಸ್ಲಿಲ್ಲ. ನಮ್ಮ ಹುಡುಗರು ಇವತ್ತು ಕೇಳಿದ್ರು, ಅಣ್ಣ ನೀನು ದಯವಿಟ್ಟು ತುಂಬ ನಮ್ಮ ಬೋರೆಲ್ಲ ಬತ್ತೋಗಿಬೇಕಣ್ಣ, ಅಣ್ಣ ನಾಳೆಯಿಂದ ನೀರು ಬಿಡ್ಸೋಣ ಅಂತ. ಸೊ ಜನಗಳಿಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ಬಿಡಿಸ್ತೀನಿ ಬಿಡಯ್ಯ ನಾಳೆಯಿಂದ, ಒಂದ್ಯಾರು ಇಂಜಿನಿಯರ್ ಕರೆದು ಮಾತಾಡ್ತೀನಿ ಅಂತ ಅಂದೆ. ಯಾಕೆ ಅಂತ ಅಂದರೆ ನಮ್ಮ ಪಬ್ಲಿಕ್ ಕಮಿಟ್ಮೆಂಟು, ನಮಗೆ ಗೊತ್ತು ಯಾವ ಥರ ಓಟಾಗಿ ಪರಿವರ್ತನೆ ಆಗ್ತವೆ ಅಂತ. ಈ ಜೆ ಡಿ ಎಸ್ ಒಪ್ಸಿಟ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ಹೋಗ್ರಿ ಯಾರು ಸರ್? ಜೆ ಡಿ ಎಸ್ಸಿಂದ ಏನಾಗ್ತದೆ? ಅವರು ಮರ್ಜ್ ಮಾಡಿದ್ರೆ ಸ್ಟ್ರೈಟಾಗಿ ಬಿ ಜೆ ಪಿ ಕಾಂಗ್ರೆಸ್ಸು ಚುನಾವಣೆ ಆಗುತ್ತೆ. ಈ ಮೂರನೇ ಅವರಿಗೆ ಭವಿಷ್ಯ, ಇನ್ನೇನು ಭವಿಷ್ಯ ಇಲ್ಲ. ಹಂಗಾಗಿ ಅವರು ಹೊಸ ಶಕ್ತಿ ತುಂಬಬೇಕು ಅಂತ ನಿಖಿಲ್ ತಂದು ರಾಜ್ಯಾಧ್ಯಕ್ಷನ ಮಾಡಬೇಕು ಅಂತ ಆಲೋಚನೆ ಮಾಡಿ ಏನೋ ಸರ್ಕಸ್ ಪಾಪ ಅವರು ಮಾಡ್ತಾ ಇದ್ದಾರೆ. ಬಟ್ ಕುಟುಂಬದ ಪರಿಮಿತಿಯಿಂದ ಆಚೆ ಬರದೇ ಇರ್ಬೋದ್ರ ಅವರು ಪಾರ್ಟಿ, ಮತ್ತು ಅವ್ರನ್ನ ಯಾರೂ ನೆಮ್ತಾನೂ ಇಲ್ಲ. ಈಗ ಭಾಳ ಜನ ವಿರೋಧಿಗಳಾಗೋಗಿದ್ದಾರೆ ಅವ್ರ ಪಾರ್ಟಿಲೇ. ಈಗ ಜಿ ಟಿ ದೇವೇಗೌಡರು ಏನೋ ಇವತ್ತು ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಭಾಳ ನಿರಾಸವ ಪಾಪ ಅವರು ನೋವಿಂದ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ನನ್ನನ್ನು ರಾಜಕೀಯದಿಂದ ನನ್ನನ್ನು ಮುಕ್ತಿಗೊಳಿಸ್ಬೇಕು ಅಂತ ಏನೋ ತೀರ್ಮಾನ ಮಾಡಿರೋ ಕಾಣ್ತದೆ ಅಂತೇಳಿ. ಆ ಥರ ಭಾಳ ನೊಂದಿಂಥ ಶಾಸಕರುಗಳಿದ್ದಾರೆ. ನಮಗೇನು ಅವ್ರನ್ನ ಡಿಸ್ಟರ್ಬ್ ಮಾಡೋ ಉದ್ದೇಶ ನಮಗಿಲ್ಲ, ಅವ್ರಾಗಿ ಅವರು ಪಾಪ ದಿನೇ ದಿನೇ ವೀಕ್ ಆಗ್ತಾ ಇದ್ದಾರೆ ಅಂತ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.